हाय फ्रेंड्स एल्लरिगू वेलकम बैक टू एयर ट्रक व्लॉग्स। नान रेगुलर आगि नम चानल माडोदु व्लॉग्स इदोंद तर लेक्काचारद वीडियो अंत हेळबहुदु। अंद्रे सुमार जन केळ्ता इर्तीरा नीवु ट्रिप गळु माडबेकाद्रे बाडिगे एष्टु इरुत्ते एष्टु उळियुत्ते अंत। नम्मदेनु प्रॉब्लम अंद्रे प्रति सारी बाडिगे हेळक्कागल्ल, सुम्मने नमगे समस्ये मत्ते ಟ್ರಾನ್ಸ್ಪೋರ್ಟೇಷನ್ ಅಂದಮೇಲೆ ಕಾಂಪಿಟೇಷನ್ ಇರುತ್ತೆ। ನಾನು ಇವತ್ತು ಒಂದು ಬಾಡಿಗೆ 20,000ಕ್ಕೆ ಹೋಗಿದ್ದೀನಿ ಅಂದರೆ ಅದೇ ಬಾಡಿಗೆ ನಾಳೆ ಇನ್ನೊಬ್ಬರು 15,000ಕ್ಕೆ ಹೋಗಿರೋರು ಇರ್ತಾರೆ, ಅವರು ವಿಡಿಯೋ ನೋಡಿದಾಗ ಬೇಜಾರಾಗ್ತಾರೆ, ಅದೊಂದು ರೀಸನು। ಮತ್ತು ನಾವು ಪ್ರತಿ ಸಾರಿ ಕರೆಕ್ಟಾಗಿ ರೂಲ್ಸ್ ಸ್ಕಿಲ್ಸ್ ಎಲ್ಲ ಫಾಲೋ ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ರೂಲ್ಸ್ ಬ್ರೇಕ್ ಮಾಡಬೇಕಾಗುತ್ತೆ। ಹೆಚ್ಚು ಕಡಿಮೆ ಇವಾಗ ಈರುಳ್ಳಿ ಲೋಡ್ಗೆ ಹೋಗಿರ್ತೀವಿ, ಒಂದು ಟನ್ ಎರಡು ಟನ್ ಜಾಸ್ತಿ ಬಂತು ಅಂದರೆ ಹಾಕೊಂಡು ಹೋಗಲೇಬೇಕಾಗುತ್ತೆ, ಆವಾಗ ಸುಮ್ಮನೆ ನಮಗೆ ಪ್ರಾಬ್ಲಮ್ಮು ಅಂತ। ನಾನು ಯಾವುದೇ ಕಾರಣಕ್ಕೂ ಯಾವ ವಿಡಿಯೋದಲ್ಲಿ ಎಷ್ಟು ಟನ್ ಇದೆ ಎಷ್ಟು ಬಾಡಿಗೆ ಏನು ಎತ್ತ ಅಂತ ಏನೂ ಹೇಳಲ್ಲ। ಬಟ್ ಇವಾಗ ನಾನು ಫ್ರೀ ಇದ್ದೀನಿ, ಇವಾಗ ಗೋವಾ ಟ್ರಿಪ್ ಮಾಡ್ತಾಯಿದ್ದೆ, ಗೋವಾಗೆ ಬಂದಿದ್ದೀನಿ, ಇಲ್ಲಿ ಗಾಡಿ ಅನ್ಲೋಡ್ ಆಗಿಲ್ಲ, ಆಲ್ಟ್ ಆಗಿತ್ತು। ನಿಮ್ಗೆ ಒತ್ತಾಯಿದ ಮೇರೆಗೆ ಇವತ್ತೊಂದು ವಿಡಿಯೋ ಮಾಡೋಣ, ಲೆಕ್ಕಾಚಾರದ್ದು ಅಂದರೆ ಎಷ್ಟು ಉಳಿತದೆ ಏನು ಕತೆ ಅಂತ। ನೀವು ರೀಸೆಂಟಾಗಿ ವ್ಲಾಗ್ಸ್ ನೋಡ್ದಂಗೆ ನಾನು ಟ್ರಿಪ್ಪು ಎಲ್ಲಿಗೆ ಎಲ್ಲೆಲ್ಲಿಗೆ ಹೋಗಿ ಬಂದಪ್ಪ ಅಂದರೆ, ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ನಮ್ಮ ದುರ್ಗದಿಂದ, ಚಳ್ಳಕೆರೆಯಿಂದ। ಚಳ್ಳಕೆರೆಯಿಂದ ಫಸ್ಟು ಬೆಂಗಳೂರಿಗೆ ಹೋದೆ, ಬೆಂಗಳೂರಿಂದ ಮತ್ತೆ ಪಾವಗಡ ಎಮ್ ಟಿ ಬಂದು, ಪಾವಗಡದಿಂದ ಗೋವಾ ಬಂದು, ಗೋವಾಯಿಂದ ಚೆನ್ನೈ ಹೋಗಿ, ಚೆನ್ನೈಯಿಂದ ಮತ್ತೆ ಚಳ್ಳಕೆರೆ ಹೋದೆ। ಅಂದರೆ ನಾಲ್ಕು ಟ್ರಿಪ್ಪು, ನಾಲ್ಕು ಸಿಂಗಲ್ ಟ್ರಿಪ್ಪು, ರೌಂಡ್ ಟ್ರಿಪ್ ಅಂತಾರೆ ಅದನ್ನ। ನಾವಿವಾಗ ಒಂದೂರಿಂದ ಇನ್ನೊಂದು ಊರಿಗೆ ಹೋಗಿ ಅಲ್ಲಿಂದ ಇನ್ನೊಂದು ಊರಿಗೆ ಹೋಗಿ ಈ ಥರ ಮಾಡೋದನ್ನ ರೌಂಡ್ ಟ್ರಿಪ್ ಅಂತ ಕರಿತೀವಿ ನಾವು। ನಾರ್ಮಲಾಗಿ ಅಪ್ ಆ್ಯಂಡ್ ಡೌನ್, ಇವಾಗ ನಾವು ಗೋವಾಯಿಂದ ಬೆಂಗಳೂರು, ಬೆಂಗಳೂರಿಂದ ಗೋವಾ, ಇದು ಮಾಡಿದ್ರೆ ಅಪ್ ಆ್ಯಂಡ್ ಡೌನ್ ಟ್ರಿಪ್ ಅಂತ ಕರಿತೀವಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ। ಇವಾಗ ಬಂದು ನಾನು ಫಸ್ಟಿಂದ ಹೇಳ್ತೀನಿ, ನಾನು ಇವಾಗ ಲೆಕ್ಕ ಹೇಳೋದ್ರಲ್ಲಿ ಮತ್ತು ಊಟದ್ದು ಡೀಸೆಲ್ದು ಎರಡೂ ತೆಗಿತೀನಿ, ಅಂದರೆ ಹೇಳಲ್ಲ ಇವಾಗ। ಫಸ್ಟು ಲೋಡಿಂಗು, ಒಂದು ಲೋಡಿಂಗು, ಟೋಲು ಅಷ್ಟು ಮಾತ್ರ, ಇಲ್ಲ ಕಮಿಷನ್ನು ಮತ್ತು ಪೊಲೀಸವ್ರದ್ದು ಆರ್ ಟಿ ಓದು ಅದನ್ನು ಮಾತ್ರ ಹೇಳ್ಕೊಂಡು ಹೋಗ್ತೀನಿ। ಲಾಸ್ಟಿಗೆ ಡೀಸೆಲ್ಲು ಒಂದೇ ಸರಿ ಹೇಳ್ತೀನಿ, ಯಾಕಪ್ಪ ಅಂದರೆ ನಾನು ಯಾವಾಗಲೂ ಮಾಡಿಸೋದು ಫುಲ್ ಟ್ಯಾಂಕು, ಅದು ಎಲ್ಲಿ ರೇಟ್ ಕಮ್ಮಿ ಇರುತ್ತೆ ನಾನು ಅಲ್ಲೇ ಮಾಡಿಸೋದು, ಒಂದು ರೂಪಾಯಿ ಉಳಿದು ಸಾಕು ಲೀಟ್ರಿಗೆ। ಆ ಲೆಕ್ಕಾಚಾರ ಇಟ್ಕೊಂಡು ನಾನು ಮತ್ತೆ ಬೆಂಗಳೂರು ಸೈಡ್ ಹೋದಾಗ ಇಲ್ಲ ಹುಬ್ಳಿ ಸೈಡ್ ಬಂದಾಗ ಅಲ್ಲಿ ಮಾತ್ರ ಡೀಸೆಲ್ ಹಾಕ್ಸೋದು। ನಮ್ಮ ದುರ್ಗದಲ್ಲಿ ಒಂದೂವರೆ ರೂಪಾಯಿ ರೇಟ್ ಜಾಸ್ತಿ, ಹಂಗಾಗಿ ನಾನು ದುರ್ಗದಲ್ಲೂ ಯಾವತ್ತೂ ಡೀಸೆಲ್ ಹಾಕ್ಸೋಕೆ ಹೋಗಲ್ಲ। ಇವಾಗ ಬಂದು ಫಸ್ಟಿಂದ ಹೇಳ್ತೀನಿ ನೋಡಿ, ಫಸ್ಟಿಗೆ ನಾವು ಚಿತ್ರದುರ್ಗದಿಂದ ಸ್ಟಾರ್ಟ್ ಮಾಡಿದ್ದು, ಚಿತ್ರದುರ್ಗದ ಹತ್ರ ಐಕಲ್ ಅನ್ನೋ ಊರಿಂದ ಗಾಡಿ ಈರುಳ್ಳಿ ಲೋಡ್ ಆಗಿದ್ದು ಎಲ್ಲಿಗಪ್ಪ ಅಂದರೆ ಬೆಂಗಳೂರಿಗೆ। ಇದು ಲೋಡ್ ಆಗಿದ್ದು ಬಂದು 1ನೇ ತಾರೀಕು, 1ನೇ ತಾರೀಕಿಂದ 12ನೇ ತಾರೀಕುವರೆಗೂ ಇದು ವಿಡಿಯೋ, ಅಂದರೆ 12 ದಿವಸಕ್ಕೆ ನಮ್ಮ ಗಾಡೀಲಿ ಎಷ್ಟು ದುಡ್ಡು ಉಳಿತು, ನಾನು ಡ್ರೈವರ್ ಸಂಬಳ ಎಷ್ಟಾಗುತ್ತೆ ಮತ್ತು ಓನರ್ಗೆ ಎಷ್ಟು ಉಳಿಯುತ್ತೆ ಅಂತ ನಾನು ಡ್ರೈವರಾಗೇ ಹೇಳ್ತಾ ಇರೋದು। ಇವಾಗ ನಾನು ಡ್ರೈವಿಂಗ್ ಮಾಡ್ತಿರೋದ್ರಿಂದ ನನ್ನ ಸ್ಯಾಲ್ರಿ ತೊಕೊಂಬಿಟ್ಟು ಉಳಿದಿರೋದನ್ನ ಲೆಕ್ಕ ಕೊಡ್ತೀನಿ, ಮತ್ತು ಓನರ್ ಕಮ್ ಡ್ರೈವರ್ ಆದ್ರೂ ಎಷ್ಟು ಉಳಿಯುತ್ತೆ ಅನ್ನೋದು ಕೂಡ ಹೇಳ್ತೀನಿ ನಿಮಗೆ। ಫಸ್ಟಿಗೆ ಬಂದು ನಾವು ಬೆಂಗಳೂರು ಬಾಡಿಗೆ ಎಷ್ಟಪ್ಪ ಅಂದರೆ, ದುರ್ಗದಿಂದ ಬೆಂಗಳೂರಿಗೆ ಬಾಡಿಗೆ ಬಂದು 14,720 ರೂಪಾಯಿ ಬಾಡಿಗೆ ಆಗಿತ್ತು, ಅಂದರೆ ಒಂದು ಮೂಟೆಗೆ 80 ರೂಪಾಯಿ, 184 ಮೂಟೆ ಈರುಳ್ಳಿ ಹಾಕೊಂಡೋಗಿದ್ದು ಅವತ್ತು 14,720 ರೂಪಾಯಲ್ಲಿ 20 ರೂಪಾಯಿ ಬಾಡಿಗೆ ಆಗಿತ್ತು। ಅದರ ಖರ್ಚು ಬಂದು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇರ್ತೀನಿ, ನೀವು ನೋಡ್ಕೊಳ್ಳಿ। ಲೋಡಿಂಗು 1,400 ರೂಪಾಯಿ ಬಂತು, ಅಂದರೆ 1,400 ರೂಪಾಯಿ ಅಷ್ಟೊಂದು ಏನಕ್ಕಪ್ಪ ಅಂದರೆ ಒಂದು ಮೂಟೆಗೆ 5 ರೂಪಾಯಿ ಅಂತ ನಮ್ಮೂರಲ್ಲಿ ರೂಲ್ಸ್ ಇರೋದು, ನಮ್ಮ ಚಿತ್ರದುರ್ಗ ಸರೌಂಡಿಂಗಲ್ಲೆಲ್ಲ 5 ರೂಪಾಯಿ ಕೊಟ್ಟೆ ಒಂದು ಮೂಟೆಗೆ ಲೋಡ್ ಮಾಡಿಸ್ಕೊಂಡು ಹೋಗೋದು, ಮತ್ತು ಹಗ್ಗ ತಡ್ಪಲ್ಲು ಮಾಮೂಲಿ ಅಂತ 300, ಒಂದೊಂದೂರಲ್ಲಿ 400, ಒಂದೊಂದೂರಲ್ಲಿ 500 ರೂಪಾಯಿ ಕೂಡ ಇಸ್ಕೊಂತಾರೆ। ಅದು ನಾವು 400 ಕೊಟ್ಟಿದ್ವಿ, 1,000 ರೂಪಾಯಿ ಲೋಡಿಂಗ್ದು, 20-30 ರೂಪಾಯಿ ಹೆಚ್ಚು ಕಮ್ಮಿ ಆದಾಗ ನಾವೇ ಕೊಟ್ಟು ಬರ್ತೀವಿ, ಟೀಗೆ ಕೊಟ್ಕೊಡ್ರಿ ಅಂತ। ಮತ್ತು ಟೋಲು, ಟೋಲ್ ಬಂದು 1,000 ರೂಪಾಯಿ ಬರುತ್ತೆ, ಹೆಚ್ಚು ಕಡಿಮೆ ಒಂದು 50 ರೂಪಾಯಿ ಜಾಸ್ತಿ ಆಗ್ಬೋದು, ಒಂದು 50 ರೂಪಾಯಿ ಕಡಿಮೆ ಆಗ್ಬೋದು, ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ। 1,000 ರೂಪಾಯಿ ಲೆಕ್ಕ, ಒಂದು 900 ಬರ್ಬೋದು ಇಲ್ಲ 1,100 ಬರ್ಬೋದು ಅಂದ್ಕೊಳ್ಳಿ, ಆಚೆ ಈಚೆ ಒಂದು 500,000 ಡಿಫ್ರೆನ್ಸ್ ಇರುತ್ತೆ ಗುರು ಲಾಸ್ಟಿಗೆ ಕೂಡ, ಇಷ್ಟೇ ಪಕ್ಕ ಅಂತಂದು ಹೇಳೋಕ್ಕಾಗಲ್ಲ। ಟೋಟಲ್ಲು ಖರ್ಚು ಬಂದು 2,850 ರೂಪಾಯಿ, ಇದರಲ್ಲಿ ಊಟದ್ದು ಡೀಸೆಲ್ದು ಡ್ರೈವರ್ ಸಂಬಳ ಮೂರು ತೆಗೆದು ಹೇಳ್ತಾ ಇರೋದು, ಬರೀ ಲೋಡಿಂಗ್ ಅಂಡ್ ಲೋಡಿಂಗು ರೋಡ್ ಖರ್ಚು ಮಾತ್ರ ನಾನು ಹೇಳ್ತಾ ಇರೋದು ಆಗುತ್ತೆ। ಮತ್ತು ನೆಕ್ಸ್ಟ್ ಟ್ರಿಪ್ ಬಂದು ಬೆಂಗಳೂರಿಂದ ನಾವು ಪಾವಗಡೆ ಎಮ್ ಟಿ ಬಂದ್ವಿ, ಅದು ಬಂದು ಡೇಟು 2ನೇ ತಾರೀಕು ನೈಟಲ್ಲಿ ಬಿಟ್ಟಿದ್ದು ನಾನು ಬೆಂಗಳೂರು ಬಿಟ್ಟಿದ್ದು, 3ನೇ ತಾರೀಕು ಬೆಳಗ್ಗೆ ಪಾವಗಡ ಲೋಡ್ಗೆ ಹೋದೆ। ಬಟ್ ಆ್ಯಕ್ಚುಲಿ ಅಲ್ಲಿ ಮಳೆ ಬಂದು ಗಾಡಿ ಹೋಗದೇ ಇರೋ ಕಾರಣದಿಂದ 3ನೇ ತಾರೀಕು ಗಾಡಿ ಅಲ್ಲೇ ಅಲ್ಟಾಯಿತು, ಮತ್ತು 4ನೇ ತಾರೀಕು ಲೋಡ್ ಆಗಿದ್ದು ಗಾಡಿ, 3ನೇ ತಾರೀಕು ಪೂರ್ತಿ ನಾನು ಪಾವಗಡದಲ್ಲೇ ಇದ್ದೆ ಬೆಳಗ್ಗೆಯಿಂದ ರಾತ್ರಿವರೆಗೂ, ಮತ್ತು 4ನೇ ತಾರೀಕು ಬೆಳಗ್ಗೆ ಗಾಡಿ ಲೋಡ್ ಆಗಿದ್ದು, 4ನೇ ತಾರೀಕು ಅಲ್ಲಿ ಬಿಟ್ಟಿದ್ದು ಸಾಯಂಕಾಲ ಆಲ್ರೆಡಿ ಒಂದು 9 ಗಂಟೆ 10 ಗಂಟೆ ಆಗಿತ್ತು। ಆ ಟ್ರಿಪ್ ಸಂದೀಪ ಬೇರೆ ಬಂದಿದ್ದ, ಸಂದೀಪ ನಾನು ಜೊತೆಗೆ ಬಂದಿದ್ದು, ಇಲ್ಲಿ ಹಾಕ್ತೀನಿ ನೋಡಿ ಇದನ್ನು ಕೂಡ, ನಿಮಗೆ ಎಲ್ಲ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ, ನೀವು ನೋಡಿ ಟೋಟಲ್ ಮಾಡ್ಕೊಳ್ಳಿ। ಅಲ್ಲೋಗಿ ರೀಚ್ ಆಗಿದ್ದು ನಾವು 5ನೇ ತಾರೀಕು, ಅಂದರೆ ಗೋವಾ ಬಂದು ರೀಚ್ ಆಗಿದ್ದು 5ನೇ ತಾರೀಕಿಗೆ, ಅಲ್ಲಿಗೆ 4 ದಿನ ವೇಸ್ಟ್ ಆಗಿಬಿಡ್ತು, ಅಂದರೆ 3 ದಿನ ಲೆಕ್ಕ, ಒಂದಿನ ಅಲ್ಲಿ ಆಲ್ಟ್ ಆಗಿದ್ದು, ಒಂದಿನ ಲೋಡ್ ಆಗಿದ್ದು, ಒಂದಿನ ಖಾಲಿ ಆಗಿದ್ದು, ಒಂದಿನ ಇಲ್ಲಿ ಮತ್ತು ಸಂಡೇ ಆಲ್ಟ್ ಆಗಿದ್ವಿ, ಮತ್ತು ಅದೊಂದು ಲೆಕ್ಕ। ಮತ್ತು ಇವಾಗ ಬಾಡಿಗೆ ಬಂದು ಇದು ಎಷ್ಟಪ್ಪ ಅಂದರೆ 26,000 ರೂಪಾಯಿ ಬಾಡಿಗೆ ಆಗಿತ್ತು,
ಕಮಿಷನ್ನು 500 ರೂಪಾಯಿ ಕೊಟ್ಟಿದ್ದು ಟ್ರಾನ್ಸ್ಪೋರ್ಟ್ ಅವ್ರಿಗೆ, ಟ್ರಾನ್ಸ್ಪೋರ್ಟ್ ಮುಖಾಂತರ ಬಂದಿದ್ದು. ಈರುಳ್ಳಿಗೆ ಟ್ರಾನ್ಸ್ಪೋರ್ಟ್ ಇಲ್ಲ, ಡೈರೆಕ್ಟ್ ಲೋಡದು. ಮತ್ತು ಟೋಲ್ ಎಷ್ಟಪ್ಪ ಬಂದಿತ್ತು ಅಂದರೆ, ನಾವು ಹಿಂಗೆ ಪಾವಗಡ ಹೋಗಿ ಪಾವಗಡದಿಂದ ಹಿಂಗೆ ಬಂದಿದ್ದಕ್ಕೆ 1,500 ರಿಂದ 600 ರೂಪಾಯಿ ಟೋಲ್ ಬಂದಿತ್ತು, 1.5 ಸಾವಿರ ಹಾಕಿದ್ದೀನಿ. ಮತ್ತು ಕರ್ನಾಟಕ ಬಾರ್ಡ್ರಲ್ಲಿ ಕಚ್ಚಾ ಮಾಲ್ ತುಂಬ್ಕೊಂಬಂದರೆ 200 ರೂಪಾಯಿ ಕೊಡಬೇಕು ಆರ್ ಟಿ ಒ ಚೆಕ್ ಪೋಸ್ಟಲ್ಲಿ, ಅದು 200 ಮಾಮೂಲು. ಮತ್ತು ಗೋವಾ ಬಾರ್ಡ್ರಲ್ಲಿ 100 ರೂಪಾಯಿ ಖರ್ಚು ಬರುತ್ತೆ ಎಲ್ಲ ಸೇರಿ, ಒಂದು ಇಬ್ಬರು ಮೂವರು ಕೊಡಬೇಕು. ಇಲ್ಲಿ ಕಮ್ಮಿ 20 ರೂಪಾಯಿ 30 ರೂಪಾಯಿ ಹಿಂಗೆ ಇಸ್ಕೊಳೋದು, 100 ರೂಪಾಯಿ ಬರುತ್ತೆ ಅಷ್ಟೇ. ಇಲ್ಲಿ ಟೋಟಲ್ ಇದ್ರದ್ದು 2,300 ರೂಪಾಯಿ ಆಯ್ತು ಖರ್ಚು ಎಲ್ಲದರಲ್ಲೂ ಅಷ್ಟೇ. ಡೀಸಲ್ಲು ಊಟ ತಿಂಡಿದ್ದು ಬಿಟ್ಟು ನಾನು ಹೇಳ್ತಾ ಇರೋದು, ಡ್ರೈವರ್ ಸಂಬಳ ಮೂರು ಬಿಟ್ಬಿಟ್ಟು ಹೇಳ್ತಾ ಇರೋದು. ಲಾಸ್ಟಿಗೆ ಅದನ್ನ ಒಂದೇ ಸರಿ ಟೋಟಲ್ ಮಾಡೋಕ್ಕೆ ಬರುತ್ತೆ, ಹಂಗಾಗಿ ಇವು ಚಿಕ್ಕಪುಟ್ಟ ಲೆಕ್ಕ ಸಿಗಲ್ಲ, ಹಂಗಾಗಿ ಹಿಂಗೆ ಹೇಳ್ತಾ ಇರೋದು. ನೆಕ್ಸ್ಟು ನಾವು ನೆಕ್ಸ್ಟ್ ಬರೋದಾದರೆ, ಮತ್ತು ಗೋವಾದಲ್ಲಿ ನಾವು ಒಂದಿನ ಆಲ್ಟ್ ಆದ್ವಿ 6ನೇ ತಾರೀಕು, 5ನೇ ತಾರೀಕು ಖಾಲಿ ಆಗಿತ್ತು, 6ನೇ ತಾರೀಕು ಪೂರ್ತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಗೋವಾದಲ್ಲಿ ಆಲ್ಟ್ ಆದ್ವಿ. ಮತ್ತು 7ನೇ ತಾರೀಕು ನಮಗೆ ಲೋಡ್ ಬಂದಿದ್ದು ಎಲ್ಲಿಂದ ಎಲ್ಲಿಗಪ್ಪ ಅಂದರೆ, ಗೋವಾಯಿಂದ ಚೆನ್ನೈಗೆ. ಗೋವಾಯಿಂದ ಚೆನ್ನೈಗೆ ಬಾಡಿಗೆ ಎಷ್ಟಿತ್ತಪ್ಪ ಅಂದರೆ, ಅದು 35,000 ಬಾಡಿಗೆ ಇತ್ತು ಗುರು. ಟನ್ನೇಜ್ ಬಂದು ಮಾಮೂಲಿ ಎಲ್ಲ ಪಾಸಿಂಗ್ ಲೋಡೇನೆ ಇದರಲ್ಲಿರೋವು, ಯಾವುದು ಓವರ್ ಲೋಡ್ ಹಾಕಿಲ್ಲ, ಎಲ್ಲ ಪಾಸಿಂಗ್ ಲೋಡ್ಗೇ ಬಾಡಿಗೆ 35,000. 10 ಟನ್ ಕಂಡೀಷನ್ ಹೇಳಿದ್ರು, ಅದು ಎಷ್ಟೆಷ್ಟು ಬಂದಿತ್ತು ಗೊತ್ತೂ ಇಲ್ಲ, 10 ಟನ್ ಮೇಲೆ ಅಂತೂ ಬರೋಕ್ಕೆ ಚಾನ್ಸ್ ಇಲ್ಲ. 9 ಟನ್ ಏನೋ ಬಂದಿತ್ತು ಅನಿಸುತ್ತೆ ಅವತ್ತು ವೇಮೆಂಟಲ್ಲಿ ಚೆಕ್ ಮಾಡಿದಾಗ. ಇದರಲ್ಲಿ ಲೋಡಿಂಗ್ ಬಂದು 350 ರೂಪಾಯಿ, ಅದು ಅಕೌಂಟಲ್ಲಿ ಕಟ್ಟಾಗಿ ಬರುತ್ತೆ. ಅದಾದಮೇಲೆ ಕಮಿಷನ್ನು ಅಂದರೆ 300 ರೂಪಾಯಿ ಅಕೌಂಟಲ್ಲಿ ಕಟ್ಟಾಗಿ ಬರುತ್ತೆ ಬಾಡಿಗೆಗೆ, ಕಮಿಷನ್ನು 1,000 ರೂಪಾಯಿ. ಇನ್ನು 50 ರೂಪಾಯಿ ಇಲ್ಲಿ ಟೀಮ್ ಮಾಮೂಲು ಕೊಟ್ಟಿದ್ದು. ಟೋಟಲ್ 350 ರೂಪಾಯಿ ಲೋಡಿಂಗು, ಕಮಿಷನ್ ಬಂದು 1,000, ಅನ್ಲೋಡಿಂಗು 150 ರೂಪಾಯಿ ಪ್ಲಸ್ 200 ರೂಪಾಯಿ, 350 ರೂಪಾಯಿ ಅನ್ಲೋಡಿಂಗ್, 200 ರೂಪಾಯಿಯಲ್ಲಿ ಅನ್ಲೋಡ್ ಮಾಡಿದವ್ರು ಕೊಟ್ಟಿದ್ದು. ಇನ್ನು 150 ರೂಪಾಯಿ ನಾವು ಚೆನ್ನೈಯಲ್ಲಿ ಆಟೋ ಮಾಡಿಕೊಂಡು ಚೆನ್ನೈ ಸಿಟಿಗೆ ಹೋಗ್ಬಿಟ್ಟು ಚೆಕ್ ಇಸ್ಕೊಂಬಂದಿದ್ವಲ್ಲ ಅಲ್ಲಿ ಕೊಟ್ಟಿದ್ದು 150 ರೂಪಾಯಿ, ಅವರು ಚೆಕ್ಕಲ್ಲಿ ಕಟ್ ಮಾಡ್ಕೊಂಡು ಕೊಟ್ಟಿದ್ದು. ಅದು ಬಿಟ್ಟರೆ ಆರ್ ಟಿ ಒಗೆ 200 ರೂಪಾಯಿ ಖರ್ಚು ಬಂದಿತ್ತು ಈ ಕಡೆಯಿಂದ ಹೋಗ್ತಾ. ಗೋವಾದ 100 ರೂಪಾಯಿ, ಕರ್ನಾಟಕದ 100 ರೂಪಾಯಿ, ಯಾಕಂದರೆ ಕಚ್ಚಾ ಮಾಲ್ ತುಂಬಿರಲಿಲ್ವಲ್ಲ ಹಂಗಾಗಿ ಜಾಸ್ತಿ ಇಸ್ಕೊಂಡಿಲ್ಲ. ಅದಾದಮೇಲೆ ಗ್ರೀಸಿಂಗ್ ಮಾಡಿಸಿದ್ದು, ಹೋಗ್ತಾ ಗ್ರೀಸಿಂಗ್ ಮಾಡಿಸ್ಕೊಂಡೋಗಿದ್ವಿ, ಅದ್ರದ್ದು 100 ರೂಪಾಯಿ ಟೋಟಲ್ ಇದ್ರದ್ದು. ಮತ್ತು ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಗೋವಾದಲ್ಲಿ, ಮತ್ತು ಇನ್ನೊಂದೇನಪ್ಪ ಅಂದರೆ ಚೆನ್ನೈಯಲ್ಲಿ ಆಟೋ ಮಾಡ್ಕೊಂಡೋಗಿದ್ದು ರಿಸೀವ್ಡ್ ದುಡ್ಡು ಇಸ್ಕೊಂಬರೋಕ್ಕೆ, ಚೆಕ್ ಇಸ್ಕೊಂಬರೋಕ್ಕೆ ಆಟೋ ಮಾಡ್ಕೊಂಡೋಗಿದ್ದು, ಅದು 500 ರೂಪಾಯಿ. ಅದು ಸೇರಿಸಿ ಟೋಟಲ್ ಆಗಿ 5,700 ರೂಪಾಯಿ ಈ ಟ್ರಿಪ್ದು ಖರ್ಚು ಬಂದಿರೋದು. ಇದರಲ್ಲೂ ಅಷ್ಟೇ, ಡೀಸಲು ಡ್ರೈವರ್ ಸಂಬಳ ಊಟ ತಿಂಡಿದ್ದು ಬಿಟ್ಟು ಇಷ್ಟು ಖರ್ಚು ಬಂದಿದೆ, ಅದನ್ನ ಲಾಸ್ಟಿಗೆ ಲೆಕ್ಕ ಹಾಕೋಣ. ಇನ್ನೊಂದು ಚೆನ್ನೈಯಿಂದ ಚಳ್ಳಕೆರೆ, ಚೆನ್ನೈಯಲ್ಲಿ ನಾವು ಹೋಗಿ ಆಲ್ಟ್ ಆಗಿದ್ದು 9ನೇ ತಾರೀಕು, ಮತ್ತು 10ನೇ ತಾರೀಕು 9ನೇ ತಾರೀಕು ಖಾಲಿ ಆಯಿತು, 10ನೇ ತಾರೀಕು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಯಾವುದೋ ಲೋಡ್ಗೆ ಹೋಗ್ಬಿಟ್ಟು ಕ್ಯಾನ್ಸಲ್ ಆಗಿ ಕತೆ ಆಗೋಯ್ತು. ಅದೊಂದು ಅವತ್ತು ಟೈಮ್ ವೇಸ್ಟ್ ಆಗೋಯ್ತು, ನಾನು ಚೆನ್ನೈಯಲ್ಲೇ ಇದ್ದೆ ಅವತ್ತೊಂದಿನ. ಮತ್ತು 10ನೇ ತಾರೀಕು ಫುಲ್ಲು, 11ನೇ ತಾರೀಕು ಬೆಳಗ್ಗೆ ಗಾಡಿ ನಮ್ದು ಲೋಡ್ ಆಗಿದ್ದು ಮತ್ತೆ ಚಳ್ಳಕೆರೆಗೆ. ಬೆಳಗ್ಗೆನೇ ಆಗಿತ್ತು ಗುರು, ಅದಂತೂ ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಲೋಡ್ ಆಯಿತು, 12:30 1 ಗಂಟೆ ಅಷ್ಟೊತ್ತಿಗೆ ಬಿಲ್ ಕೊಟ್ಟರು, ಬೇಗ ಬಂದುಬಿಟ್ಟೆ ನಾನು. ಅದ್ರದ್ದು ಬ್ಲಾಕ್ಸ್ ಎಲ್ಲ ನೋಡಿರ್ತೀರ ನೀವು. ಇದರಲ್ಲಿ ಬಂದು ಬಾಡಿಗೆ ಎಷ್ಟಪ್ಪ ಅಂದರೆ, ಇದು 11 ಟನ್ ಲೋಡ್ ಮಾಡಿದ್ದು, 11 ಟನ್ಗೆ 22,000, 2,000 ರೂಪಾಯಿಗೆ 1 ಟನ್ನು ಆಯಿಲು ಎಲ್ ಚೆನ್ನೈಯಿಂದ ಚಳ್ಳಕೆರೆಗೆ. ಅನ್ಲೋಡಿಂಗ್ ಬಂದು ಇದು 750 ರೂಪಾಯಿ ಬಂದಿತ್ತು. ಲೋಡಿಂಗು ಏನಿಲ್ಲ, ಮತ್ತು ಕಮಿಷನ್ನು ಏನಿಲ್ಲ, ಇದು ಡೈರೆಕ್ಟ್ ಲೋಡು. ಇದು ಕೂಡ ಇದರಲ್ಲಿ ಕಮಿಷನ್ನು ಲೋಡಿಂಗ್ ಎರಡೂ ಬರಲ್ಲ, ಅನ್ಲೋಡಿಂಗ್ ಮಾತ್ರ 750 ರೂಪಾಯಿ. ಟಿನ್ 1 ರೂಪಾಯಿ ಹಂಗೆ, 750 ಟಿನ್ ಹಾಕ್ಕೊಂಬಂದಿದ್ದು 750 ರೂಪಾಯಿ ಬಂದಿದೆ. ಅದು ಬಿಟ್ಟರೆ ಟೋಲು 2,000 ರೂಪಾಯಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ, ಹೆಚ್ಚು ಕಮ್ಮಿ ಆಗಿರುತ್ತೆ, ಟೋಲ್ ಮಾತ್ರ ಎಕ್ಸಾಕ್ಟ್ ಲೆಕ್ಕ ಸಿಕ್ಕಿಲ್ಲ. ಮತ್ತು ಪೊಲೀಸವ್ರು 100 ರೂಪಾಯಿ ಕೊಟ್ಕೊಂಬಂದಿದ್ದು. ಇದ್ರ ಟೋಟಲ್ ಖರ್ಚು 2,850 ರೂಪಾಯಿ ಆಯಿತು. ಇವಾಗ ಟೋಟಲ್ ಎಲ್ಲ ಟೋಟಲ್ ಮಾಡೋಣಂತೆ, ಇನ್ನೊಂದು ಚೀಟಿಲಿ ಬರೆದಿಟ್ಕೊಂಡಿದ್ದೀನಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ ನೋಡಿ. ಟೋಟಲಾಗಿ ಇವಾಗ ಡೀಸೆಲ್ಗೆ ಬರೋಣ. ಇದ್ರದ್ದು ಫಸ್ಟ್ ಇದ್ರದ್ದು ಟೋಟಲ್ ಖರ್ಚೆಲ್ಲ ಲೆಕ್ಕ ಮಾಡಿಬಿಡೋಣ ಫಸ್ಟು, ಬಟ್ ಫಸ್ಟ್ ಡೀಸೆಲ್ ಲೆಕ್ಕ ಹಾಕೋಣ, ಆಮೇಲೆ ಇದು ಮಾಡಿದ್ರೆ ಆಗುತ್ತೆ. ಫಸ್ಟು ಡೀಸೆಲ್ ಬಂದು ನಾನು ಇಲ್ಲಿಂದ ದುರ್ಗದಿಂದ ಲೋಡ್ ಮಾಡ್ಕೊಂಡು ಹೋಗ್ಬೇಕಾದ್ರೆ 3,000 ಡೀಸೆಲ್ ಹಾಕ್ಸ್ಕೊಂಡು ಹೋಗಿದ್ದೆ. ಅದಾದಮೇಲೆ ನಾನು ಬೆಂಗಳೂರು ಖಾಲಿ ಮಾಡಿ ಬೆಂಗಳೂರಿಂದ ಬರ್ತಾ ಪ್ರಿನ್ಸ್ ಹೋಟ್ಲ್ ಹತ್ರ 10,200 ರೂಪಾಯಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬಂದಿದ್ದೆ. ಪಾಗೋಡಗೆ ಹೋಗ್ತಾ ನಾನು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗಿದ್ದೆ, ಅದೇ ಡೀಸೆಲಲ್ಲಿ ಸೀದಾ ನಾನು ಗೋವಾಗೆ ಬಂದು ಗಾಡಿ ಖಾಲಿ ಮಾಡಿದ್ದು. ಮತ್ತು ಇಲ್ಲಿ ಚೆನ್ನೈಗೆ ಲೋಡ್ ಆಗಿದ್ದಾದಮೇಲೆ ಮತ್ತೆ 10,000 ಡೀಸೆಲ್ ಹಾಕ್ಸಿದ್ದು, ಮತ್ತು 10,000 ಡೀಸೆಲ್ ಹಾಕ್ಸಿದ್ದು. ಡೈರೆಕ್ಟಾಗಿ ನಾನು ಹೊಸೂರು ಬಾರ್ಡ್ರಿಗೆ ಹೋದೆ, ನೆಲಮಂಗ್ಲ ಹೋದೆ. ನೆಲಮಂಗ್ಲದಲ್ಲಿ ಮತ್ತೆ 11,610 ರೂಪಾಯಿ ಡೀಸೆಲ್ ಹಿಡಿಸ್ದು ಗಾಡಿ, 11,610 ಹಾಕ್ಸ್ಕೊಂಡು ಮತ್ತು ಅಲ್ಲಿಂದ ನೆಕ್ಸ್ಟು ಎಲ್ಲಪ್ಪ ನೆಕ್ಸ್ಟು ಹೋಗಿ ಚೆನ್ನೈ ಖಾಲಿ ಮಾಡಿ ಮತ್ತು ಅಲ್ಲಿಂದ ವಾಪಸ್ ಸೀದಾ ಹೊಸೂರು ಬಾರ್ಡ್ರಿಗೆ ಬಂದು ಹೊಸೂರು ಪಾಸ್ ಮಾಡಿ ಅತ್ತಿಬೆಲೆ ಹತ್ರ ಎಲ್ಲ ಡೀಸೆಲ್ ಹಾಕ್ಸಿದ್ದು. ಅಲ್ಲಿ ಬಂದು 12,000 ಹಿಡಿಸ್ತು ಬರ್ತಾ ಅದು. ನಾನು ಚೆನ್ನೈಯಿಂದ ನಮ್ಮ ಮನೆಗೆ ಹೋಗ್ತಾ ಹಾಕ್ಸಿದ್ದು, ಅದರಲ್ಲಿ ಇನ್ನೂ 1/2 ಟ್ಯಾಂಕ್ ಡೀಸೆಲ್ ಉಳಿದಿತ್ತು. ಟೋಟಲ್ಲು 46,810 ರೂಪಾಯಿ ಆಯಿತು.
ಟೋಟಲ್ ಡೀಸೆಲು ಅದರಲ್ಲಿ 2000 ರೂಪಾಯಿ ಮೈನಸ್ ಮಾಡ್ತೀನಿ. ಮೈನಸ್ ಯಾಕಪ್ಪ ಮಾಡ್ತೀನಿ ಅಂದರೆ ನಾನು ಮನೆ ಬಿಡಬೇಕಾದ್ರೆ ನನ್ನ ಗಾಡೀಲಿ 3 ಪಾಯಿಂಟ್ ಡೀಸೆಲ್ ಇತ್ತು, ಮತ್ತೆ ರಿಟರ್ನ್ ಬಂದು ಮನೆ ಹತ್ರ ನಿಲ್ಲಿಸಿದಾಗ 4 ಪಾಯಿಂಟ್ ಆಗಿತ್ತು. ಅಂದರೆ 1 ಪಾಯಿಂಟ್ಗೆ 1-2 ಸಾವಿರ ರೂಪಾಯಿ ಡೀಸೆಲ್ ಇಡ್ಸುತ್ತೆ, ಅದಕ್ಕೆ 2000 ಮೈನಸ್ ಮಾಡ್ತೀನಿ. ಟೋಟಲ್ 44,810 ರೂಪಾಯಿ ಲೆಕ್ಕ ಹಿಡಿತು. ಅದಾದಮೇಲೆ ಟೋಟಲ್ ಬಾಡಿಗೆ, ಬಾಡಿಗೆಗೆ ಬರೋಣ. 14,720 ರೂಪಾಯಿ ಈರುಳ್ಳಿ ಬಾಡಿಗೆ, ಆಮೇಲೆ 26,000 ಕಲ್ಲಂಗಡಿ ಬಾಡಿಗೆ, ಅದಾದಮೇಲೆ 35,000 ಪೈಪ್ ಬಾಡಿಗೆ, 22,000 ಇದು ಗೋಲ್ಡ್ ವಿನರ್ ಎಣ್ಣೆ ಬಾಡಿಗೆ. ಟೋಟಲ್ ಬಾಡಿಗೆ ಬಂದು 97,720 ರೂಪಾಯಿ ಬಾಡಿಗೆ ಆಯಿತು. ಅಲ್ಲಿಗೆ 20 ದಿವ್ಸಕ್ಕೆ ಕಲೆಕ್ಷನ್ ಅಷ್ಟೇ ಆಗಿರೋದು, ಹೆಚ್ಚು ಕಮ್ಮಿ 1 ಲಕ್ಷದ ಲೆಕ್ಕಾಚಾರ. ಅದಾದಮೇಲೆ ಖರ್ಚಿಗೆ ಬರೋದಾದರೆ 2,850 ರೂಪಾಯಿ ಫಸ್ಟ್ ನೈಟ್ ಟ್ರಿಪ್ಪು ಈರುಳ್ಳಿದು, ಅದಾದಮೇಲೆ 2,300 ಕಲ್ಲಂಗಡಿದು, 5,700 ರೂಪಾಯಿ ಪೈಪ್ ತುಂಬಿದ ಖರ್ಚು, ಮತ್ತು 2,850 ನಾವು ಆಯಿಲ್ ತುಂಬ್ಕೊಂಬಂದಿದ್ದ ಖರ್ಚು, ಅದು 13,700 ರೂಪಾಯಿ ಖರ್ಚಾಯಿತು. ಟೋಟಲಾಗಿ ಇಷ್ಟು ಖರ್ಚುಗಳಾದವು. ಈಗ ಡ್ರೈವರ್ ಸ್ಯಾಲ್ರಿಗೆ ಬರೋಣ. ಡ್ರೈವರ್ ಸ್ಯಾಲ್ರಿ ಹೆಂಗಪ್ಪ ಕೊಡೋದು ಅಂದರೆ, ನಮ್ಮ ಲೆಕ್ಕಾಚಾರಕ್ಕೆ ನಾವು ಕೊಡೋದು, ನನ್ನ ಮನೇಲಿ ಧರ್ನಾನ ಒಂದು ಟ್ರಿಪ್ ಡ್ರೈವರ್ನ ಕಳ್ಸಿದ್ರು ಕೊಡೋದು ನಾನು ಇಷ್ಟಪ್ಪ ಅಂದರೆ 12%. 12%ಅಲ್ಲಿ ಊಟನೂ ಅವ್ರದ್ದೇ, ಒಬ್ಬರೇನೇ ಹೋಗ್ಬೋದು, ಅವ್ರಿಬ್ಬರನ್ನ ಹೋಗ್ಬೋದು, ಮೂವರನ್ನ ಹೋಗ್ಬೋದು, ಅದು ಸಂಬಂಧ ಇಲ್ಲ. ಬಾಡಿಗೆ ಎಷ್ಟು ಮಾಡ್ಕೊಂಬಂದಿರ್ತಾರೋ ಅದರಲ್ಲಿ 12% ಡ್ರೈವರ್ಗೆ. ಹೆಚ್ಚು ಕಡಿಮೆ ಇವಾಗ ಬಂದು ಇಲ್ಲಿ ಟೋಟಲ್ ಮಾಡಿದ್ದೀನಿ ನೋಡಿ, ಆಲ್ರೆಡಿ ನಿಮಗೆ ಕಾಣ್ತಾ ಇದೆ. 12%, 97,720 ರೂಪಾಯಿಗೆ 12% ಅಂದರೆ 11,726 ರೂಪಾಯಿ ಆಗುತ್ತೆ. 11,726 ರೂಪಾಯಿ ಡ್ರೈವರ್ ಸ್ಯಾಲ್ರಿ ಆಗುತ್ತೆ. ಅದರಲ್ಲಿ 1,000-3,000 ಖರ್ಚು ಮಾಡಿದ್ರು 12 ದಿವ್ಸಕ್ಕೆ 9,000 ಅವ್ರಿಗೆ ಉಳಿಯುತ್ತೆ. ಡ್ರೈವರ್ಗೆ ಊಟ ತಿಂಡಿ ಅಂತ 1,000-3,000 ಹೋದ್ರು ಹೇಳ್ತಾ ಇರೋದು. ಡೈಲಿ 300 ರೂಪಾಯಿ ಅಂದರೆ ಅಲ್ಲಿಗೆ 10 ದಿನಕ್ಕೆ 3,000, ಹೆಚ್ಚು ಕಡಿಮೆ ಅಷ್ಟೇ ಆಗೋದು. 1,000-3,000 ಖರ್ಚು ಹೋಗುತ್ತೆ, ಇನ್ನೊಂದು 9,000 ಅವ್ರಿಗೆ ಉಳಿಯುತ್ತೆ ಆ ಲೆಕ್ಕಾಚಾರ. ಇವಾಗ ಟೋಟಲ್ ಎಕ್ಸ್ಪೆನ್ಸಸ್ಗೆ ಬರೋಣ. ಟೋಟಲ್ ಎಕ್ಸ್ಪೆನ್ಸಸ್ಸು 44,810 ರೂಪಾಯಿ ಡೀಸೆಲ್ಲು, ಮತ್ತು 11,726 ರೂಪಾಯಿ ಡ್ರೈವರ್ ಸ್ಯಾಲ್ರಿ, ಮತ್ತು 13,700 ರೂಪಾಯಿ ಖರ್ಚು ವೆಚ್ಚ, ಟೋಲ್ದು, ಲೋಡಿಂಗ್ದು, ಅನ್ಲೋಡಿಂಗು, ಕಮಿಷನ್ನು ಅದು ಕೊಟ್ಟಿದ್ದು. ಟೋಟಲ್ 70,230 ರೂಪಾಯಿ ಖರ್ಚು ಬಂತು ಗುರು. 97,720 ರೂಪಾಯಲ್ಲಿ 70,230 ರೂಪಾಯಿ ಖರ್ಚೇ ಬಂತು. ಇವಾಗ ಟೋಟಲ್ ಬಾಡಿಗೆ ಬಂದು ಅದೇ 97,720, 70,230 ರೂಪಾಯಿ ಆದರೆ 27,484 ರೂಪಾಯಿ. ಇದು ಓನರ್ಗಳ್ದಿರೋ ದುಡ್ಡು. ಇದರಲ್ಲಿ ಓನರು ಗಾಡಿ ಟೈರ್ ಮೇಂಟೈನ್ ಮಾಡಬೇಕು, EMI ಕಟ್ಟಬೇಕು, ಗಾಡಿ ಏನೇನು ಖರ್ಚು ಬಂದರೆ ಎಲ್ಲ ಮೇಂಟೈನ್ ಮಾಡಬೇಕು. ಇಷ್ಟರಲ್ಲಿ 27,484 ರೂಪಾಯಲ್ಲಿ ಅದೇ ಓನರ್ ಕಮ್ ಡ್ರೈವರ್ ಆದರೆ ಅದೇ 12% ಏನು ಕಮಿಷನ್ ಕೊಡ್ತೀವಲ್ಲ ನಾವು ಬೇರೆಯವ್ರಿಗೆ ಡ್ರೈವರ್ ಹೋದಾಗ, ಅದು ನಮಗೆ ಉಳಿಯುತ್ತೆ. ಆ ಥರ ಲೆಕ್ಕ ಹಾಕೋದಾದರೆ ಟೋಟಲ್ ಒಂದು ಅದೇ 27,000ವರೆಗೆ ಡ್ರೈವರ್ ಸ್ಯಾಲ್ರಿ 11,726 ರೂಪಾಯಿ ಪ್ಲಸ್ ಮಾಡಿದ್ರೆ 39,000 ಚಿಲ್ಲರೆನೂ ಬರುತ್ತೆ. 39,000 ಇಟ್ಕೊಳ್ಳಿ ಅಂದರೆ ನನ್ನ ಲೆಕ್ಕಕ್ಕೆ ನಾನು ಇವಾಗ 12 ದಿವಸ ಮನೆ ಬಿಟ್ಟು ಒಂದು ರೌಂಡ್ ಟ್ರಿಪ್ ಮಾಡ್ಕೊಂಬಂದರೆ ನನಗೆ ಇವಾಗ 39,000 ರೂಪಾಯಿ ದುಡ್ಡು ಮಿಕ್ಕೈತೆ ಗಾಡಿದು. ಇದರಲ್ಲಿ ಖರ್ಚು ಬರುತ್ತೆ. ಖರ್ಚು ಅಂದರೆ ಇದು ರೋಡ್ ಖರ್ಚೆಲ್ಲ ಹೇಳ್ತಾರದು. ಇಲ್ಲಿಗೆ ಮುಗೀತು, ಇಷ್ಟು ದುಡ್ಡು ನಮ್ಮ ಕೈಗೆ ಮಿಕ್ಕುತ್ತೆ ಒಂದು ರೌಂಡ್ ಟ್ರಿಪ್ ಮಾಡ್ಕೊಂಬಂದರೆ. ಮತ್ತು ಗಾಡಿದು ಎಕ್ಸ್ಪೆನ್ಸಸ್ ತೆಗಿಬೇಕು ಇದರಲ್ಲಿ, ಅದನ್ನ ಹೆಂಗಪ್ಪ ತೆಗಿಯೋದು ಅನ್ನೋದನ್ನ ಕೂಡ ಹೇಳ್ತೀನಿ ನಿಮ್ಗೆ. ಇವಾಗ ಫಸ್ಟು ಡ್ರೈವರ್ ನೆಟ್ ಮೇಂಟೈನ್ ಮಾಡೋದ್ರ ಬಗ್ಗೆ ಮಾತಾಡೋಣ. ಗಾಡಿದು ಅಲ್ಲಿಗೆ 12 ದಿವ್ಸಕ್ಕೆ 27,000 ಅಂದರೆ ಅಲ್ಲಿಗೆ 24 ದಿವಸಕ್ಕೆ ಇದನ್ನು ಡಬಲ್ ಮಾಡೋದು ಅಂದರೆ 54,000 ರೂಪಾಯಿ ದುಡ್ಡು, 55,000 ದುಡ್ಡು ಉಳಿದು 24 ದಿವಸಕ್ಕೆ. ಆಮೇಲೆ ಹತ್ಲಗೊಂದು 6 ದಿನ ಇರುತ್ತೆ, ಹತ್ಲಗೊಂದು 6 ದಿವಸಕ್ಕೆ ಮ್ಯಾಕ್ಸಿಮಮ್ ಒಂದು 13,000, ಒಂದು 14,000 ಇಟ್ಟು 15,000 ಇಟ್ಕೊಳ್ಳೋಣ. 55 ಒಂದು 15, 60 ಒಂದು 70,000 ದುಡ್ಡು ಉಳಿಯುತ್ತೆ ಗುರು. ಡ್ರೈವರ್ ನಿಟ್ ಮೇಂಟೈನ್ ಮಾಡೋದಾದರೆ ಪ್ರತಿ ತಿಂಗಳು ಇಷ್ಟೇ ಉಳಿತದೆ ಅಂತ ಹೇಳೋಕ್ಕಾಗಲ್ಲ. ಬರೀ 10,000 ಉಳಿಬೋದು, 25,000 ಉಳಿಬೋದು, ಅದಂತೂ ನಾವು ಹೇಳೋಕ್ಕೇ ಆಗಲ್ಲ. ಇದು 70,000 1 ಲಕ್ಷನೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಾಡಿಗೆ ಹೆಂಗೆ ಹೆಂಗೆ ಇರ್ತಾವೋ ಅದ್ರ ಮೇಲೆ ಡಿಪೆಂಡು. ನಾನೊಂದು ಆವ್ರೇಜ್ ಹೇಳ್ತಾ ಇರೋದಷ್ಟೇ. ಒಂದು 70,000 ಉಳಿದ್ರೆ ಅದರಲ್ಲಿ ಮೇನ್ ಏನಪ್ಪ ಅಂದರೆ ಗಾಡಿ ಮೇಂಟೆನೆನ್ಸಿಗೆ ದುಡ್ಡು ತೆಗೆದಿಡಬೇಕು. ಮೇಂಟೆನೆನ್ಸ್ ಯಾವುದಪ್ಪ ಅಂದರೆ ಟೈರು, ಆಯಿಲ್ ಚೇಂಜು, ಅಪ್ಗ್ರೇಸಿಂಗು, ಮತ್ತು ಗಾಡಿ ಕೆಲಸ, ಚಿಕ್ಕ ಪುಟ್ಟ ಕೆಲಸಗಳೇನು ಬರ್ತಾವೋ, ಕ್ಲಚ್ ಲೋಡಿಂಗ್ ಹಾಕ್ಸೋವಂತೆ. ಒಂದು 1.5 ಲಕ್ಷ 1 ಲಕ್ಷ ಹೊಡೆದ ತಕ್ಷಣ ಕ್ಲಚ್ ಲೋಡಿಂಗ್ ಹಾಕ್ಸ್ಬೇಕು. ನಮ್ಮ ಗಾಡಿ ಇವೆಲ್ಲ ಹೆವಿ ಕಾಸ್ಟ್ಲಿ. ನಮ್ಮ ಕ್ಲಚ್ ಲೋಡಿಂಗ್ ಪ್ರಿವಿಲ್ಗೆ 30,000 ರೂಪಾಯಿ ಬೇಕು. ಪ್ರಿವಿಲ್ಲು ಹಾಕ್ಸಿದ್ರೆ 40,000 ಆಗುತ್ತೆ. ಲೀಸಿಂಗ್ ಬೇರಿಂಗು, ಕ್ಲಚ್ಚು ಲೋಡಿಂಗು 30,000 ಬೇಕು ಅಲ್ಟ್ರಾ ಗಾಡಿದು. ಆ ಥರ ಕಾಸ್ಟ್ಲಿ ಮೇಂಟೆನೆನ್ಸ್ ಇದು. ನನ್ನ ಲೆಕ್ಕಕ್ಕೆ ಹೇಳೋದಾದರೆ 1 ಲಕ್ಷ ಟೈರಿಗೆ ಬೇಕು ಗುರು, 1 ವರ್ಷಕ್ಕೆ.
ನಮ್ಮ ಗಾಡಿಗೆಲ್ಲ ನಾನು ನನ್ನ ಗಾಡಿದು ಹೇಳ್ತಾ ಇರೋದು, ಬೇರೆಯವ್ರ ಗಾಡಿದು 2 ವರ್ಷ ಬರ್ಬೋದು, ಒಬ್ಬೊಬ್ಬರು 3 ವರ್ಷನೂ ಹೊಡೆದಿರೋರು ಇದ್ದಾರೆ ಕಂಪ್ನಿ ಟೈರ್ಗಳಿಗೆ, ನಮಗೆ ಬರಲ್ಲ. ನಮಗೆ 22 ಅಡಿ ಲೆಂತ್ ಗಾಡಿ ಆಗಿರೋದ್ರಿಂದ ಹಿಂದೆಗಡೆ ಟೈರ್ ಸ್ವಲ್ಪ ಬೇಗನೆ ತಿಂತವೆ ನಮ್ಮದು. ನಮ್ಮ ಮ್ಯಾಕ್ಸಿಮಮ್ ಅಂದರೆ ಒಂದು ವರ್ಷ ಹೊಡಿತೀವಿ ಗುರು, ನಾವು ಒಂದು ಸಾರಿ ಟೈರ್ ಹಾಕ್ಸಿದ್ರೆ 1 ವರ್ಷ ಹೊಡಿತೀವಿ, 12 ತಿಂಗಳಂತೂ ಗ್ಯಾರಂಟಿ ಹೊಡಿತೀವಿ. ಆ ಲೆಕ್ಕಕ್ಕೆ 1 ಲಕ್ಷ ಟೈರಿಗೆ ಬೇಕು. 2 ಸಾರಿ ಆಯಿಲ್ ಚೇಂಜ್ ಮಾಡಿಸ್ಬೇಕು, 6 ತಿಂಗಳಿಗೆ ಒಂದು ಸಾರಿ. ಒಂದು 80,000 ಹೊಡೆದೇ ಹೊಡಿತೀವಿ ನಾವು 1 ವರ್ಷಕ್ಕೆ ಕಿಲೋಮೀಟ್ರು. ಆ ಲೆಕ್ಕಾಚಾರಕ್ಕೆ ಬಂದರೆ ಆಯಿಲ್ ಚೇಂಜ್ಗೆ ಒಂದು 50,000 ದುಡ್ಡು ಬೇಕು. ನಮ್ದು ಆಯಿಲ್ ಚೇಂಜ್ಗೆ ಹೋದರೆ ಕರೆಕ್ಟಾಗಿ ಒಂದು 25,000 ಹಾಗೆ ಆಗುತ್ತೆ. ಅಲ್ಟ್ರಾ ಗಾಡಿಗಳ್ದು ಅಷ್ಟು ಕಾಸ್ಟ್ಲಿ ಇದ್ರ ಮೆಟೀರಿಯಲ್. ಬರೀ ಫಿಲ್ಟ್ರ್ಗಳಿಗೆ 9,000 ದುಡ್ಡು ಬೇಕು, ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು, ಡೀಸೆಲ್ ಫಿಲ್ಟ್ರು, ಮೂರಕ್ಕೇ 8 ರಿಂದ 9,000 ರೂಪಾಯಿ ದುಡ್ಡು ಬೇಕು ಈ ಗಾಡಿದು. ಅದ್ರದ್ದು ಒಂದು 50,000. ನಾನು ಇಷ್ಟಕ್ಕೇ ತಿಂಗಳಿಗೆ ನೀವು ಲೆಕ್ಕ ಹಾಕ್ದಂಗೆ ಒಂದು ಮತ್ತೆ ಅಪ್ಗ್ರೇಸು ಅದು ಇದು ಅಂತ ಒಂದು ತಿಂಗ್ಳಿಗೆ ಒಂದು 15,000 ಗಾಡಿಗೆ ಎತ್ತಿಡಬೇಕು. ನಮ್ಮದಲ್ಲ ಅಂತ ಕಂತು ಬಿಟ್ಬಿಟ್ಟು ನಾನು ಹೇಳ್ತಾ ಇರೋದು. ಇವಾಗ 70,000 ಓನರ್ಗೆ ಉಳಿತು ಅಂದರೆ ಅದರಲ್ಲಿ 50,000, 45,000, 40,000, 30,000 ಎಷ್ಟಿರ್ತದ ಕಂತು, ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಅದು ಓನರ್ಗಳಿಗೆ ಸಂಬಂಧಪಟ್ಟಿದ್ದು. ಯಾಕಂದರೆ ಅವ್ರ ಬಂಡವಾಳ ಎಷ್ಟು ಹಾಕಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಕಂತು. ನಾವು ಕಂತು ಬಗ್ಗೆ ಏನು ಮಾತಾಡೋಕ್ಕೋಗಲ್ಲ ಜಾಸ್ತಿ. ಇದರಲ್ಲಿ ಗಾಡಿ ಎಕ್ಸ್ಪೆನ್ಸಸ್ಗಂತಂದು ಕರೆಕ್ಟಾಗಿ ತಿಂಗಳಿಗೆ ಒಂದು 15,000 ತೆಗೆದಿಡಬೇಕು, ನಮ್ದಲ್ಲ ಅಂತ. ಇದನ್ನು ಬಿಟ್ಟು ಬೇರೆ ಏನಾರ ಕೆಲಸ ಬಂದರೆ ಕೈಯಿಂದ ಹಾಕಬೇಕಾಗುತ್ತೆ. ಬರೀ ಟೈರು ಮೇಂಟೆನೆನ್ಸ್ಗೆ ತಿಂಗಳಿಗೆ 15,000 ತೆಗೆದಿಡಲೇಬೇಕು ಒಂದು ಗಾಡಿ ಇಟ್ಟವರು. ಅದಾದಮೇಲೆ ಓನರ್ ಕಮ್ ಡ್ರೈವರ್ ವಿಚಾರಕ್ಕೆ ಬರೋಣ. ಇವಾಗ ಈ ಲೆಕ್ಕಾಚಾರ ಇರ್ತದೆ, ಇದು ಮುಗಿಸ್ಬಿಡೋಣ ಫಸ್ಟು. ಡ್ರೈವರ್ ನೆಟ್ ಮೇಂಟೈನ್ ಮಾಡೋರು ಇಷ್ಟು ಮಾಡಲೇಬೇಕು, 15,000 ಎತ್ತಿಡಬೇಕು, ಇ ಎಮ್ ಐ ಕಟ್ಟಬೇಕು. ಇ ಎಮ್ ಐ ಅಂದರೂ ಮ್ಯಾಕ್ಸಿಮಮ್ ನಾವು ಡೌನ್ ಪೇಮೆಂಟ್ ಒಂದು 2 ಲಕ್ಷ 3 ಲಕ್ಷ ಕಟ್ತಿರ್ತೀವಿ ಅಂದರೆ 45,000. ಇವಾಗಿರೋ ರೇಂಜ್ಗೆ 10 ಟನ್ ಪಾಸಿಂಗ್ ಗಾಡಿಗಳಿಗೆ ಒಂದು 45,000 ಕಂತು ಬಂದೇ ಬರುತ್ತೆ ಹೊಸ ಗಾಡಿಗಳಿಗೆ. ಅದು 5 ವರ್ಷಕ್ಕೆ 45,000 ಕಂತು ಕಟ್ಟು, 15,000 ಮೇಂಟೆನೆನ್ಸಿಗೆ ತೆಗೆದಿಡು ಅಂದರೆ ಇನ್ನು ಉಳಿಯೋದೇ 10,000. ಅವ್ರು ಹಾಕಿರೋ ಬಂಡವಾಳಕ್ಕೆ ಬಡ್ಡಿನೂ ಬರಲ್ಲ. ಅಲ್ಲಿ 2 ಲಕ್ಷ ಬಂಡವಾಳ ಹಾಕಿರ್ತಾರಲ್ಲ ಫಸ್ಟ್ಗೆ, ಅದಕ್ಕೆ ಬಡ್ಡಿನೂ ಬರಲ್ಲ 10,000. ನೀವು ಅಂದ್ಕೊಂಡಂಗೆ ಲಾರಿ ಡಿಪಾರ್ಟ್ಮೆಂಟಾಗಿ ಅಷ್ಟು ದುಡ್ಡೈತೆ ಇಷ್ಟು ದುಡ್ಡೈತೆ ಏನಿಲ್ಲ ಗುರು. ಎಲ್ಲ ಲೆಕ್ಕ ಹಾಕಿದ್ರೆ ಕೊನೆಗುಳಿಯೋ 0. ಜೀವನ ನಡ್ಕೊಂಡು ಹೋಗುತ್ತೆ ಅಷ್ಟೇ. ಜೀವನ ನಡೆಸ್ಬೋದು, ಗಾಡಿ ಓಡಿಸ್ಕೊಂಡು ಜೀವನ ನಡೆಸ್ಬೋದು. ಅದೇ ಓನರ್ ಕಮ್ ಡ್ರೈವರ್ ಆದರೆ ಸ್ವಲ್ಪ ಬೆನಿಫಿಟ್ ಇದೆ, ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಓನರ್ ಕಮ್ ಡ್ರೈವರ್ ಆದರೆ 39,000 ದುಡ್ಡು ಉಳಿತು 12 ದಿವಸಕ್ಕೆ. ಇನ್ನು 12 ದಿವಸಕ್ಕೆ ಲೆಕ್ಕ ಹಾಕಿದ್ರೆ ಅಲ್ಲಿಗೆ 40,000 ಆಯಿತು. ಇನ್ನೊಂದು 10 ಲಕ್ಷ 6 ದಿವಸಕ್ಕೆ ಅಂದರೆ 1 ಲಕ್ಷ, ಹೆಚ್ಚು ಕಡಿಮೆ 90,000 ದಿನ 1 ಲಕ್ಷ ರೂಪಾಯಿ ಉಳಿಸ್ಕೊಬೋದು. ಅವ್ರ ಸ್ಯಾಲ್ರಿ ಬಿಟ್ಟು ಸ್ಯಾಲ್ರಿ ಸೇರಿಸ್ಕೊಂಡು ನಾನು ಹೇಳ್ತಾ ಇರೋದು, ಸ್ಯಾಲ್ರಿ ಸೇರಿಸ್ಕೊಂಡು ನಾನು ಹೇಳ್ತಾ ಇರೋದು. ಅವ್ರದ್ದು ಮನೆ ಮೇಂಟೆನೆನ್ಸು ಅದು ಇದು ಅಂತ ಒಂದು 15,000 ಎತ್ತಿಟ್ಟು ಗಾಡಿಗೆ ಒಂದು 15, ಅಲ್ಲಿಗೆ 30,000 ಎತ್ತಿಟ್ರು 30,000 ಹೊರಟೋಗ್ಬಿಡುತ್ತೆ ಇರಲ್ಲ ಕೈಗೆ. ಅದಾದಮೇಲೆ ಕಂತು ಒಂದು 45,000 ಕಂತು, ಅಲ್ಲಿಗೆ ಉಳಿಯೋದೆ ಇನ್ನೊಂದು 20-25,000. ಅದು ನಮ್ಮ ಸ್ಯಾಲ್ರಿ ಏನು ಇರುತ್ತೋ ಅಷ್ಟು ಮಾತ್ರ ಉಳಿತದೆ ಅಷ್ಟೇ ಗಾಡಿಗೆ. ಅದನ್ನು ಬಿಟ್ಟು ನಾವು ಗಾಡಿ ಇಟ್ಕೊಂಡು ಬೇಜಾನ್ ದುಡ್ಡು ಮಾಡಿಬಿಟ್ಟು ತೆಗೆದಿರ್ತೀವಿ ಅನ್ನೋದೆಲ್ಲ ಸುಳ್ಳು. ಇ ಎಮ್ ಐ ತೀರ್ಬೇಕು ಗುರು, ಗಾಡಿ ಮೇಲೆ ಸಾಲ ಇರೋದೆಲ್ಲ ತೀರೋವರೆಗೂ 1 ರೂಪಾಯಿ ಅಂತೂ ಕೂಡಿಡೋಕ್ಕಂತೂ ಆಗಲ್ಲ. ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಏನೇ ಪ್ರಾಬ್ಲಮ್ ಬಂದರೂ ಮನೆಯದೇ ಆಗಲಿ ಏನೇ ಆಗಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಅದೇ ಬೇರೆ ಜಾಬ್ ಮಾಡೋಕ್ಕೂ ಇದಕ್ಕೂ ಏನಪ್ಪ ಡಿಫ್ರೆನ್ಸು ಅಂದರೆ, ಜಾಬ್ ಮಾಡೋದು ತಿಂಗ್ಳಿಗೆ ಒಂದ್ಸರಿ ಸಂಬಳ ಬರುತ್ತೆ, ಕಾಯಲೇಬೇಕು, ತಿಂಗಳಾಗೋವರೆಗೂ ನಮಗೇನೇ ಕಮಿಟ್ಮೆಂಟ್ ಇದ್ದರೂ ಸುಮ್ಮನೆ ಇರಲೇಬೇಕು. ಅದೇ ನಮ್ಮ ಡಿಪಾರ್ಟ್ಮೆಂಟ್ ಈ ಥರ ಸ್ವಂತಕ್ಕೆ ಬಿಸ್ನೆಸ್ ಮಾಡ್ಕೊಂಡ್ರೆ ಏನಪ್ಪ ಬೆನಿಫಿಟ್ಟು ಅಂದರೆ, ಕೈಯಾಗೆ ದುಡ್ಡಿರುತ್ತೆ ಗುರು, ಯಾವಾಗ ಏನು ಪ್ರಾಬ್ಲಮ್ ಬಂದರೂ ಸಾಲ್ವ್ ಮಾಡ್ಕೊಂಡು ಬರ್ಬೋದು. ಅದೊಂದು ಖುಷಿ, ಅದೊಂದು ಹೆಮ್ಮೆಯಿಂದ ಹೇಳ್ಕೊಂತೀವಿ ನಾವಷ್ಟೇ, ಯಾವಾಗೂ ಏನು ಬೇಕಾದರೂ ಮಾಡ್ಕೊಂಬರ್ತೀವಿ ಅಂತ. ಇವಾಗ ನಿಮ್ಗೊಂದು ಐಡಿಯಾ ಬಂದಿರ್ಬೋದು ಹೊಸ ಗಾಡಿ ಮಾಡೋರು ಏನೇನು ಮಾಡಬೇಕು, ಏನೇನು ಕತೆ ಅಂತ. ಹೊಸ ಗಾಡಿ ಮಾಡಬೇಕು ಅಂದ್ಕೊಂಡವ್ರು ಓನರ್ ಕಮ್ ಡ್ರೈವರ್ ಆದರೆ ಮಾಡಿ, ಬೇಡ ಅಂತಂದು ಹೇಳಲ್ಲ. ಬಟ್ ಡ್ರೈವರ್ ನೆಟ್ ಮೇಂಟೈನ್ ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಕಣ್ಣಾರೆ ನೋಡಿಬಿಟ್ಟಿದ್ದೀನಿ, ನಮ್ಮೂರಲ್ಲೇ ನಮ್ಮ ರಿಲೇಷನ್ಗಳಲ್ಲಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ನೋಡಿಬಿಟ್ಟಿದ್ದೀನಿ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಮಾಡ್ಕೊಂಡಿದ್ದಾರೆ ಡ್ರೈವರ್ ನೆಟ್ ಮೇಂಟೈನ್ ಮಾಡ್ತೀನಿ ಅಂತ. ಬಟ್ ಓನರ್ ಕಮ್ ಡ್ರೈವರ್ ಓಡಿಸಂಗಿದ್ರೆ ಖಂಡಿತವಾಗಿ ಗಾಡಿ ಮೇಂಟೈನ್ ಮಾಡಿಕೊಂಡು ಆರಾಮಾಗಿ ಸಾಲ ತೀರಿಸ್ಕೊಂಡು ಆರಾಮಾಗಿ ಫ್ಯಾಮಿಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಲೋ ಓನರ್ ಕಮ್ ಡ್ರೈವರ್ ಓಡಿಸೋರು ಯಾರು ಬೇಕಾದರೂ ಗಾಡಿ ಮಾಡ್ಕೊಳ್ಳಿ, ಏನು ಲಾಸ್ ಏನಿಲ್ಲ ಗುರು. ಆರಾಮಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಆರಾಮಾಗಿ ದುಡ್ಡು ದುಡಿಬೋದು, ಆರಾಮಾಗೆ ಲೈಫ್ ಲೀಡ್ ಮಾಡ್ಬೋದು. ಇನ್ನು ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಈ ವಿಡಿಯೋಗೆ ಮಾತ್ರ ಎಲ್ಲರಿಗೂ ರಿಪ್ಲೈ ಮಾಡಿ ಹೇಳ್ತೀನಿ ಏನೇನು ಮಾಡಬೇಕು ಏನೇನು ಬೇಡ ಅಂತ. ನಾನು ಅಷ್ಟು ತಿಳ್ಕೊಂಡಿಲ್ಲ, ಬಟ್ ನನಗೆ ಗೊತ್ತಿರೋದು ನಾಲೆಡ್ನ ಸ್ವಲ್ಪ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಾನೇನು ಈ ಡಿಪಾರ್ಟ್ಮೆಂಟಲ್ಲಿ 20 ವರ್ಷ 30 ವರ್ಷ ಪಳಗಿಲ್ಲ ಗುರು, ನನಗೂ ಒಂದು 3-4 ವರ್ಷ ಎಕ್ಸ್ಪೀರಿಯೆನ್ಸ್ ಏನಾಗೈತೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಏನಾರು ಕೇಳಂಗಿದ್ರೆ ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕೇಳ್ಬೋದು, ಅಲ್ಲಿ ನಾನು ರಿಪ್ಲೈ ಮಾಡಿ ಹೇಳ್ತೀನಿ. ಈ ವಿಡಿಯೋಗೆ ಮಾತ್ರ 100% ಎಲ್ಲರೂ ರಿಪ್ಲೈ ಮಾಡಿ ಹೇಳ್ತೀನಿ. ನೋಡೋಣ, ನಮ್ಮದು ಗಾಡಿ ಖಾಲಿ ಹಂಗೆ ಕಾಣಲ್ಲ. ಈ ವಿಡಿಯೋ ಸ್ವಲ್ಪ ಜನಕ್ಕೆ ಇನ್ಫಾರ್ಮೇಟಿವ್ ಆಗೈತೆ ಅಂದ್ಕೊತೀನಿ. ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಯಾರ್ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇನ್ನೊಂದು ವಿಡಿಯೋಗೆ ಡಿಮ್ಯಾಂಡ್ ಇದೆ, ಅದೇ ಬಾಡಿಗೆ ಹೆಂಗೆ ಹುಡುಕ್ತೀರಾ ಅಂತಂದು, ಅದನ್ನು ಆದರೆ ಇವತ್ತೇ ಮಾಡ್ತೀನಿ, ಇಲ್ಲಿ ನಾಳೆ ನಡೆದೇವಾಗ ನಾನು ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್.